ಇವತ್ತು ಮಾತನಾಡಿಸ್ತಾ ಇದ್ರೆ ನೀವು ಸಿದ್ದರಾಮಯ್ಯನವರನ್ನ ಅವರು ಹೇಳ್ತಾ ಇದ್ರು ಇಲ್ಲಿನ ಜನರ ಪ್ರೀತಿಗೆ ನಾನು ಮನಸೋತಿದ್ದೇನೆ ಅವರ ಅಭಿಮಾನಕ್ಕೆ ನಾನು ಇಲ್ಲ ಅನ್ನೋದಕ್ಕಾಗಿಲ್ಲ ಹಾಗಾಗಿ ನಾನು ಕೋಲಾರದಿಂದನೇ ಸ್ಪರ್ಧೆ ಮಾಡೋದಕ್ಕೆ ತೀರ್ಮಾನ ತೆಗೆದುಕೊಂಡಿದ್ದೇನೆ ಅಂತ ಹೇಳಿ ಸೋ ಈ ವಿಚಾರವಾಗಿ ಯಾಕಂದ್ರೆ ಕೋಲಾರ ಕ್ಷೇತ್ರವನ್ನ ನೋಡಿದಾಗ ಅಲ್ಲಿ ಈಗ ಬಿಜೆಪಿ ಇಂದ ವರ್ತೂರ್ ಪ್ರಕಾಶ್ ಇದ್ದಾರೆ ಬಹಳ ಟಫ್ ಕಂಟೆಸ್ಟೆಂಟ್ ಇದ್ದಾರೆ ಸೋ ಸಿದ್ದರಾಮಯ್ಯನವರಿಗೆ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು ಗೆಲುವು ಅಷ್ಟು ಸುಲಭ ಇಲ್ಲ ಯಾಕಂದ್ರೆ ಬದಾಮಿಯಲ್ಲೂ ಕೇವಲ 1600 ಮತಗಳಿಂದ ಗೆದ್ದಿದ್ರು ಸೋ ಕೋಲಾರದಿಂದ ನಿಂತುಕೊಂಡ್ರು ಎಷ್ಟು ಮಟ್ಟಿಗೆ ಗೆಲ್ತಾರೆ ಅನ್ನುವಂತ ಪ್ರಶ್ನೆ ಕೂಡ ಇದೆ ಏನು ಹೇಳ್ತೀರಿ ರೂಪೇಶ್ सिंधूर कोलार स्थीय कांग्रेस मुखंड सिद्धरामय्यनवर कोलार के करेतरुवल्लि सक्सस् आगदार अंत ना भावस्कबू सिद्धरामय्यनवर स्वतः घोषणेन इवत्तु आदरे कोलारद जनतेय अभिमान प्रीति एल्लदक्कू कूड कट्टुबिद्दु नानु इल्ली निल्लुवंत ओंदु निर्धारवन्नु माडिदे इदु वैयक्तिकवागिरतक्कंत निर्धार मत्ते इल्लिन स्थीय कांग्रेस मुखंडगळ निर्धार ಆದರೆ ಹೈಕಮಾಂಡ್ ಸಿಡಬ್ಲ್ಯೂಸಿಯಲ್ಲಿ ನಿರ್ಧಾರವನ್ನು ಮಾಡಬೇಕಾಗುತ್ತೆ ಕೇಂದ್ರ ಚುನಾವಣಾ ಸಮಿತಿ ನಿರ್ಧಾರ ಮಾಡಿದ ನಂತರವಾಗಿ ಹೈಕಮಾಂಡ್ ಸೂಚಿಸುತ್ತಾರೆ ಎಲ್ಲಿ ನಿಲ್ಲಬೇಕು ಅಂತ ಹೇಳಿ ಆ ಆದೇಶಕ್ಕೆ ನಾನು ತಲೆಬಾಗ್ತೇನೆ ಮತ್ತೆ ನನಗೆ ಯಾವುದೇ ರೀತಿಯಾಗಿರತಕ್ಕಂತ ಪ್ರಿವಿಲೇಜ್ ಇಲ್ಲ ಅನ್ನೋದನ್ನ ಮಾತನ್ನ ಇವತ್ತು ಸಿದ್ದರಾಮಯ್ಯನವರು ಹೇಳ್ಕೊಂಡಿದ್ದಾರೆ ಈ ಮೂಲಕವಾಗಿ ಇಲ್ಲಿ ಸಾಕಷ್ಟು ಯಾಕಂದ್ರೆ ಸ್ಥಳೀಯರು ಕೂಡ ಎಲ್ಲರೂ ಕೂಡ ಸ್ವಾಗತ ರೆಡ್ ಕಾರ್ಪೆಟ್ ಹಾಕಿ ಸಿದ್ದರಾಮಯ್ಯನವರು ಕರೀತಾ ಇದ್ದಾರೆ ಅಂತ ಹೇಳಿ ಅಲ್ಲ ಕೆಎಚ್ ಮುನಿಯಪ್ಪನವರು ರಮೇಶ್ ಕುಮಾರ್ ಅವರ ಬಣಕ್ಕೆ ಒಂದಿಷ್ಟು ಪುಷ್ಟಿ ಸಿಗುತ್ತಾ ಹೋಗುತ್ತೆ ಸಿದ್ದರಾಮಯ್ಯನವರು ನಿಲ್ತರೆ ಮತ್ತಷ್ಟು ಅನುಕೂಲ ಆಗುತ್ತೆ ಅಂತ ಲೆಕ್ಕಾಚಾರಗಳನ್ನು ಹಾಕೊಂಡಿದ್ರು ಹೀಗಾಗಿ ಸಿದ್ದರಾಮಯ್ಯನವರು ಮುಂದೆ ನಾನು ಚುನಾವಣೆ ನಿಂತರೂ ಕೂಡ ಸಮಸ್ಯೆಗಳಾಗಬಾರದು ಹೀಗಾಗಿ ಮುಂಜಾನೆ ಕೆಎಚ್ ಮುನಿಯಪ್ಪನವರ ಮನೆಗೆ ಹೋಗಿ ಅವರ ಮನವೊಲಿಕೆ ಮಾಡುವಂತ ಕೆಲಸವನ್ನು ಇವತ್ತು ಮಾಡ್ಕೊಂಡಿದ್ರು ಅಲ್ಲದೆ ವೇದಿಕೆ ಮೇಲೂ ಕೂಡ ಒಂದು ಸಂದೇಶವನ್ನು ರವಾನಿಸಿದ್ರು ಯಾವುದೇ ಕಾರಣಕ್ಕೂ ಕೂಡ ನೀವು ಅಧಿಕೃತವಾಗಿ ಜಿಲ್ಲೆಯಿಂದ ಸ್ಪರ್ಧೆ ಮಾಡ್ತೀರಿ ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಸಿಡಬ್ಲ್ಯೂಸಿಯಲ್ಲಿ ನಿರ್ಧಾರ ಆಗಬೇಕಾಗುತ್ತೆ ಅದಾದ ನಂತರ ಅವರ ಎಲ್ಲಾ ಪಕ್ಷದ ಚೌಕಟ್ಟುಗಳನ್ನು ಅಥವಾ ಕಾನೂನು ನಿಯಮಗಳನ್ನು ಪಾಲಿಸಿಕೊಂಡು ನೀವು ಏನಾದರೂ ಟಿಕೆಟ್ ತೆಗೆದುಕೊಂಡು ಬಂದ್ರೆ ನಾನು ಸಪೋರ್ಟ್ ಅನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಹೀಗಾಗಿ ಹೈಕಮಾಂಡ್ ಗೆ ತಲೆಬಾಗಬೇಕು ಮತ್ತೆ ಹೈಕಮಾಂಡ್ ಟಿಕೆಟ್ ಕೊಟ್ಟರೆ ನಾನು ಕೂಡ ಒಂದು ನಿಮಗೆ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ಮೂಲಕವಾಗಿ ಇಲ್ಲಿ ಕಾಂಗ್ರೆಸ್ ಅಹಿಂದ ಮತ ಗಳನ್ನ ಮೇಲೆ ಕಣ್ಣಿಟ್ಟಿದೆ ಯಾಕಂದ್ರೆ ವೇದಿಕೆ ಮೇಲೆ ನಜೀರ್ ಅಹ್ಮದ್ ಹೇಳಿದ್ರು ನಮಗೆ ಟಾರ್ಗೆಟ್ ಯಾಕಂದ್ರೆ 183,000 ಅಹಿಂದ ಮತಗಳಿದೆ ಇಲ್ಲಿ ಇಲ್ಲಿ ಅಲ್ಪಸಂಖ್ಯಾತರು ಬರ್ತಾರೆ ಅದೇ ರೀತಿಯಾಗಿ ಹಿಂದುಳಿದ ವರ್ಗದವರು ಮತ್ತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮತಗಳು ಬರುತ್ತೆ ಈ ಮತಗಳನ್ನು ಸೆಳೆಯಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ ಹೀಗಾಗಿ ಅಪಾರವಾಗಿರತಕ್ಕಂತ ಜನಬೆಂಬಲ ನಮಗಿದೆ ಕಳೆದ ಬಾರಿ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡತಕ್ಕಂತ ಸಿನಿವಾಸ್ ಗೌಡರು 43,000 ಮತಗಳಿಂದ ಅಂತರ ಮತಗಳ ಅಂತರಗಳಿಂದ ಗೆದ್ದಿದ್ರು ನಾವು ಈ ಬಾರಿ 1 ಲಕ್ಷ ಮತಗಳ ಅಂತರದಿಂದ ಗೆಲ್ಲಬೇಕು ಅಂತ ಆ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ರವಾನಿಸಲಾಗಿದೆ ಬೂತ್ ಮಟ್ಟದಲ್ಲಿ ಸಂಘಟನೆಯನ್ನು ಮಾಡಲಾಗಿದೆ ಇಲ್ಲಿ ಕಾಂಪಿಟೇಟಿವ್ ಅಂದ್ರೆ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಿರೋದ್ರಿಂದ ಎಲ್ಲಾ ನಾಯಕರು ಒಟ್ಟಾಗಿ ಸ್ಪರ್ಧೆ ಒಂದು ಕೆಲಸವನ್ನು ಮಾಡಿದ್ರೆ ಗೆಲ್ಲೋದು ಸುಲಭ ಅಂತ ಲೆಕ್ಕಾಚಾರ ಹಾಕೊಂಡ್ರು ಕೂಡ ಅಲ್ಲಿ ಕುರುಬ ಸಮುದಾಯದ ಮತ್ತೊಬ್ಬ ಮುಖಂಡರಾಗಿರತಕ್ಕಂತ ವರ್ತೂರು ಪ್ರಕಾಶ್ ಅವರು ಬಿಜೆಪಿ ಇಂದ ಸ್ಪರ್ಧೆ ಮಾಡ್ತಿದ್ದಾರೆ ಪ್ರಬಲ ಒಕ್ಕಲಿಗ ಮುಖಂಡ ಅಂತ ಹೇಳಿ ಕರೆಸಿಕೊಂಡಿರತಕ್ಕಂತ ಸಿಎಂ ಆರ್ ಶ್ರೀನಿವಾಸ್ ಅವರು ಕೂಡ ಇಲ್ಲಿ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ ಇಲ್ಲಿ ಪಂಚರತ್ನ ರಥಯಾತ್ರೆ ಮೂಲಕವಾಗಿ ಅಪಾರ ಜನಬೆಂಬಲ ಗಳಿಸತಕ್ಕಂತ ಸಿಎಂ ಆರ್ ಶ್ರೀನಿವಾಸ್ ಅವರನ್ನ ಸೋಲಿಸಬೇಕಾದ್ರೆ ಸಿದ್ದರಾಮಯ್ಯನವರಿಗೆ ಎಲ್ಲಾ ಮುಖಂಡರುಗಳು ಕೂಡ ಒಗ್ಗಟ್ಟಾಗಿ ಕೆಲಸವನ್ನು ಮಾಡಬೇಕಾಗುತ್ತೆ ಹೀಗಾಗಿ ಈ ಒಗ್ಗಟ್ಟು ಎಷ್ಟು ಮಟ್ಟ ಯಾಕಂದ್ರೆ ಇವತ್ತು ವೇದಿಕೆ ಮೇಲೆ ಅಪಸ್ವರ ಇರತಕ್ಕಂತ ಕೆಎಚ್ ಮುನಿಯಪ್ಪನವರು ಮುಂದೆ ಒಂದಾಗಿ ಕೆಲಸವನ್ನು ಮಾಡಿ ರಮೇಶ್ ಕುಮಾರ್ ಬಣ ಮತ್ತೆ ಕೆಎಚ್ ಮುನಿಯಪ್ಪನವರ ಬಣ ಎರಡನ್ನೂ ಕೂಡ ಸಂಭಾಳಿಸಿಕೊಂಡು ಹೋದ್ರೆ ಗೆಲುವು ಸುಲಭ ಅನ್ನುವಂತ ಲೆಕ್ಕಾಚಾರಗಳನ್ನು ಹಾಕೊಳ್ಳಲಾಗಿದೆ ಸಮೀಕ್ಷೆಯನ್ನು ಎರಡು ಬಾರಿ ಇಲ್ಲಿ ಈ ಕ್ಷೇತ್ರಕ್ಕೆ ಬರಲಿಕ್ಕಿಂತ ಮುಂಚೆ ಎರಡು ಬಾರಿ ಸಮೀಕ್ಷೆಯನ್ನು ಮಾಡ್ತಾರೆ ಅಲ್ಲಿ 71ರಷ್ಟು ಬೆಂಬಲ ಯಾಕಂದ್ರೆ ಇಲ್ಲಿ ಗೆಲುವು ನಿರಾಯಾಸ ಅಂತ ಹೇಳಿ ಆ ಸಮೀಕ್ಷೆ ಹೇಳಿತ್ತು ಆದ್ರೆ ಮತ್ತೊಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು ಇಲ್ಲಿ ಬಣರಾಜಕೀಯ ಇದೆ ಆ ಬಣವನ್ನ ಓಲೈಕೆಯನ್ನು ಮಾಡ್ಕೊಳ್ಬೇಕು ಅಂತ ಹೇಳಿತ್ತು ಹೀಗಾಗಿ ಈ ಬಣವನ್ನ ಓಲೈಕೆ ಮಾಡ್ಕೊಂಡ್ರೆ ಸಿದ್ದರಾಮಯ್ಯನವರಿಗೆ ಸ್ವಲ್ಪ ಮಟ್ಟಿಗೆ ಎಫರ್ಟ್ ಅನ್ನು ಹಾಕಿದ್ರೆ ಗೆಲುವು ಸುಲಭ ಅನ್ನುವಂತ ಲೆಕ್ಕಾಚಾರಗಳು ಈಗ ಕ್ಷೇತ್ರಾದ್ಯಂತ ನಡೀತಾ ಇದೆ ಹೀಗಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ತೀವ್ರ ಪೈಪೋಟಿ ಕೂಡ ಇರಲಿದೆ ಅನ್ನುವಂತದ್ದು ಆ ಕ್ಷೇತ್ರದ ವಾಸ್ತವ ಐ ಥಿಂಕ್ ಇಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟರು ಅನುಮಾನ ಇಲ್ಲ ರೂಪೇಶ್ ಯಾಕಂದ್ರೆ ವರ್ತೂರ್ ಪ್ರಕಾಶ್ ಒಂದ್ ಕಡೆ ಬಿಜೆಪಿ ಇಂದ ಇನ್ನೊಂದ್ ಕಡೆ ಸಿಎಂ ಆರ್ ಶ್ರೀನಾಥ್ ಜೆಡಿಎಸ್ ಇಂದ ಇನ್ನು ಪವರ್ ಟಿವಿ ಸಮೀಕ್ಷೆ ನಡೆಸಿದಾಗ್ಲೂ ಕೂಡ ಜೆಡಿಎಸ್ ಪಕ್ಷಕ್ಕೆ ಇಲ್ಲಿ ಅತಿ ಹೆಚ್ಚು ಮತಗಳು ಸಿಕ್ಕಿದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಹಾಗಾಗಿ ಕೋಲಾರ ತ್ರಿಕೋನ ಸ್ಪರ್ಧೆ ಏರ್ಪಡಾಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ ಅಂತ ಕೂಡ ಹೇಳಿದ್ರೆ ತಪ್ಪಾಗೋದಿಲ್ಲ ಬಿಜೆಪಿ ಇಂದ ವರ್ತೂರ್ ಪ್ರಕಾಶ್ ಜೆಡಿಎಸ್ ಇಂದ ಸಿಎಂ ಆರ್ ಶ್ರೀನಾಥ್ ಜೊತೆಗೆ ಸದ್ಯ ಅಲ್ಲಿ ಜೆಡಿಎಸ್ ಇಂದ ಕಾಂಗ್ರೆಸ್ ಗೆ ಹೋಗಿರುವಂತ ಶ್ರೀನಿವಾಸ್ ಗೌಡರು ಹಾಲಿ ಶಾಸಕರು ಮೂರು ಜನ ಇರೋದ್ರಿಂದ ಮೂರು ಪಕ್ಷಗಳ ನಡುವೆ ಇಲ್ಲಿ ಸ್ಪರ್ಧೆ ಏರ್ಪಡಾಗುವಂತ ಸಾಧ್ಯತೆ ಇದೆ ಇನ್ನು ಸಿದ್ದರಾಮಯ್ಯ ಅವರ ಕ್ಷೇತ್ರ ಪ್ರಯೋಗ ಹೇಗಿದೆ ಅಂತ ನೋಡೋದಾದ್ರೆ ಬರೋಬ್ಬರಿ 40 ವರ್ಷಗಳ ರಾಜಕೀಯ ಅನುಭವವನ್ನ ಕ್ಯಾರಿ ಮಾಡ್ತಾರೆ ಸುದೀರ್ಘ ರಾಜಕೀಯ ಅನುಭವವನ್ನ ಕ್ಯಾರಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು 40 ವರ್ಷದಲ್ಲಿ 5 ಕ್ಷೇತ್ರವನ್ನ ಬದಲಾಯಿಸಿದ್ದಾರೆ ಸಿದ್ದರಾಮಯ್ಯ ಮೊದಲು ಚಾಮುಂಡೇಶ್ವರಿಯಿಂದ ಸ್ಪರ್ಧಿಸಿದ್ರು ಬಳಿಕ ಕೊಪ್ಪಳದಿಂದ ಲೋಕಸಭೆಗೆ ಸ್ಪರ್ಧಿಸಿ ಸೋಲನ್ನ ಕಾಣಬೇಕಾಯಿತು ನಂತರ
ವರುಣ ವಿಧಾನಸಭಾ ಕ್ಷೇತ್ರದಿಂದ ಅಖಾಡಕ್ಕಿಳಿದ್ದಾರೆ 2018 ರಲ್ಲಿ ಬದಾಮಿಯಲ್ಲಿ ಕಣಕ್ಕಿಳಿದಿದ್ರು ಸಿದ್ದರಾಮಯ್ಯನವರು ಈಗ 2023 ರಲ್ಲಿ ಕೋಲಾರದಿಂದ ಸಿದ್ದರಾಮಯ್ಯನವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಎಲ್ಲೂ ಕೂಡ ಇವರು ಒಂದು ಕ್ಷೇತ್ರಕ್ಕೆ ಅಂತ ಹೇಳಿ ಸ್ಟಿಕ್ ಆನ್ ಆಗಿಲ್ಲ ಬಹಳ ಕ್ಷೇತ್ರಗಳ ಪ್ರಯೋಗವನ್ನ ಮಾಡ್ಕೊಂಡೆ ಬಂದು 40 ವರ್ಷದ ಸುದೀರ್ಘ ರಾಜಕೀಯ ಅನುಭವದಲ್ಲಿ 5 ಬಾರಿ ಕ್ಷೇತ್ರವನ್ನ ಬದಲಾಯಿಸಿದ್ದಾರೆ 2018 ರಲ್ಲಿ ಬದಾಮಿಯಿಂದ ಕಣಕ್ಕಿಳಿತಾರೆ ಚಾಮುಂಡೇಶ್ವರಿ ಹಾಗೂ ಬದಾಮಿ ವಿಧಾನಸಭಾ ಕ್ಷೇತ್ರ ಎರಡರಲ್ಲೂ ಕೂಡ ನಿಂತುಕೊಂಡಿದ್ರು ಆದರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ 36,000 ಮತಗಳಿಂದ ಸೋಲನ್ನ ಕಾಣ್ತಾರೆ ಸಿದ್ದರಾಮಯ್ಯನವರು ಬದಾಮಿಯಲ್ಲಿ ಅಲ್ಲಿನ ಜನರು ಕೈ ಹಿಡಿತಾರೆ 1600 ಚಿಲ್ಲರೆ ಮತಗಳಿಂದ ಗೆಲ್ತಾರೆ ಸಿದ್ದರಾಮಯ್ಯ ಅಷ್ಟೇ ಆದರೆ ಬಹಳ ಹೀನಾಯವಾಗಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋಲನ್ನ ಕಂಡಿದ್ರು ಅನ್ನುವಂತದ್ದು ಕೂಡ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ ಕೋಲಾರದಲ್ಲಿ ಜಾತಿವಾರು ಲೆಕ್ಕಾಚಾರಗಳನ್ನು ಕೂಡ ನೀವು ಗಮನಿಸುತ್ತಾ ಹೋಗ್ತಾ ಇದ್ದೀರಿ ಅಲ್ಲಿ ಪರಿಶಿಷ್ಟ ಜಾತಿ ಒಕ್ಕಲಿಗರು ಹೀಗೆ ಬಹುತೇಕ ಜಾತಿವಾರು ಲೆಕ್ಕಾಚಾರವನ್ನ ನೋಡಿದಾಗ ಪರಿಶಿಷ್ಟ ಜಾತಿ ಮತ್ತೆ ಒಕ್ಕಲಿಗರು ಅಲ್ಲಿ ನಿರ್ಣಾಯಕ ಹಂತವನ್ನ ನಿರ್ಣಾಯಕ ಮತದಾರರಾಗ್ತಾರೆ ಅನ್ನುವಂತ ಲೆಕ್ಕಾಚಾರಗಳು ಕೂಡ ಕಾಣಿಸ್ತಾ ಇದೆ ಅಲ್ಲಿ